ವಾಕ್ಯ ಹೇಳುತ್ತೆ ಅದಾದ ನಂತರ ದೇವಾಲಯದಲ್ಲಿ ಏಸು ಅವನನ್ನು ನೋಡಿದನು ಎಲ್ಲಿ ಏಸು ನೋಡಿದ್ರು ವಾಸಿಯಾದಂಥವನು ಎಲ್ಲಿ ಕಾಣಿಸಿಕೊಂಡನು ಹೇಳ್ತೇನೆ ಕೇಳಿ ದೇವಾಲಯದಲ್ಲಿ ಕಾಣಿಸಿಕೊಂಡ ನಿಮ್ಮಲ್ಲಿ ಎಷ್ಟು ಜನ ಈ ಸಾಕ್ಷಿ ಹೇಳಬಲ್ಲಿರಿ ನನ್ನನ್ನು ಯೇಸುವಾಸಿ ಮಾಡಿದ್ದಾರೆ ನನ್ನನ್ನು ಏಸು ಬದಲಾಯಿಸಿದ್ದಾರೆ ನನ್ನ ಜೀವಿತ ಬದಲಾಯಿಸಿದ್ದಾರೆ ನನ್ನ ಕುಟುಂಬವನ್ನು ಕಟ್ಟಿದ್ದಾರೆ ಒಮ್ಮೆ ಹಳೆಯ ಹೊಲಸಾದ ಜೀವಿತ ಜೀವಿಸಿದ್ದೇನೆ ಏಸು ನೂತನಪಡಿಸಿದ್ದಾರೆ ನಾನು ಬದಲಾಗಿದ್ದೇನೆ ಎನ್ನುವಂಥವ್ರು ಖಂಡಿತವಾಗಿ ಇದ್ದೇ ಇರುತ್ತೀರಿ ಹಾಗಾದರೆ ನಾವು ಬದಲಾದ ನಂತರ ನಾವು ಎಲ್ಲಿ ಕಾಣಿಸಿಕೊಳ್ಳಬೇಕು ಎಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ನೈಟ್ ಕ್ಲಬ್ ಪಬ್ಗಳಲ್ಲಿ ಇಲ್ಲ ಪ್ರೇರೇ ಸರಾಯಿ ಅಂಗಡಿಗಳಲ್ಲಿ ಸಿನಿಮಾ ಹಾಲ್ಗಳಲ್ಲಿ ಎಲ್ಲಿ ಕಾಣಿಸಿಕೊಳ್ಳಬೇಕು ನೋಡಿ ವಾಕ್ಯ ಎಷ್ಟು ಚೆನ್ನಾಗಿ ಹೇಳುತ್ತೆ ಅವನು ದೇವರ ಆಲಯದಲ್ಲಿ ಕಾಣಿಸಿಕೊಂಡ ಅಂದರೆ ಅರ್ಥ ಗೊತ್ತಾ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಕನಿಕರಿಸಿ ನಮ್ಮ ಪ್ರಾರ್ಥನೆಗೆ ಉತ್ತರಿಸುವಾಗ ನಮ್ಮ ಕಣ್ಣೀರನ್ನು ಒರೆಸಿದಾಗ ನಮ್ಮ ಕಷ್ಟಗಳನ್ನು ತೀರಿಸಿದಾಗ ನಮ್ಮದೇ ಆದ ಒಂದು ಸ್ಥಿರವಾದ ಜೀವಿತವನ್ನು ದೇವರು ಕೊಟ್ಟಾಗ ಮರೆಯಬಾರದು ಪ್ರಿಯರೇ ದೇವರನ್ನು ಮರೆಯಬಾರದು ಖಂಡಿತವಾಗಿ ದೇವರಾಲಯದಲ್ಲಿ ಕಾಣಿಸಿಕೊಳ್ಳಬೇಕು ಆತನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕು ಗತಕಾಲದಲ್ಲಿ ಕೊರೋನಾ ತಂದಿರುವಂತಹ ಕಷ್ಟಕಾಲದ ನಿಮಿತ್ತ ನಾವು ಸಭೆಯಾಗಿ ಕೂಡಲು ಆಗುತ್ತಾ ಇರಲಿಲ್ಲ ಎಲ್ಲರೂ ಒಟ್ಟುಗೂಡಿ ಬಂದು ಆರಾಧನೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗ್ತಿರಲಿಲ್ಲ ಅದು ಒಬ್ಬರಿಂದ ಒಬ್ಬರಿಗೆ ಶ್ವಾಸದ ಮೂಲಕ ಅಂಟಿಕೊಳ್ಳುವ ವ್ಯಾಧಿಯಾಗಿರುವುದರಿಂದ ಗಾಳಿಯಲ್ಲಿಯೂ ಕೂಡ ಸಂಚರಿಸುವ ವ್ಯಾಧಿಯಾಗಿರುವುದರಿಂದ ಜಾಗ್ರತೆ ವಹಿಸಬೇಕಾದ ಪರಿಸ್ಥಿತಿ ಬಂದಿತ್ತು ಆನಂತರ ಎಲ್ಲಾ ಭಕ್ತರು ಮಾಡಿದ ಪ್ರಾರ್ಥನೆ ನಿಮಿತ್ತ ದೇವರ ಕೃಪೆಯ ನಿಮಿತ್ತ ಮತ್ತೊಮ್ಮೆ ತಿರುಗಿ ನಾವು ಸಭೆಯಾಗಿ ಕೂಡಿ ಬರುವಂತಹ ಸೌಭಾಗ್ಯ ದೊರಕಿತು ಆದಾಗ್ಯೂ ಕೂಡ ಇನ್ನೂ ಅನೇಕರು ನಾನು ಆನ್ಲೈನ್ನಲ್ಲಿಯೇ ಯೂಟ್ಯೂಬ್ನಲ್ಲಿಯೇ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತೇನೆ ಎಂದು ಹೇಳುವುದಾದರೆ ಅದು ಒಳ್ಳೆ ಪದ್ಧತಿಯಲ್ಲ ಒಬ್ಬ ವ್ಯಕ್ತಿ ವಾಸಿಯಾದ ನಂತರ ಅವನು ಎಲ್ಲಿ ಕಾಣಿಸಿಕೊಂಡನು ಗೊತ್ತಾ ಆಲಯದಲ್ಲಿ ಕಾಣಿಸಿಕೊಂಡ ಇದು ನಿಮ್ಮ ಜೀವಿತದಲ್ಲಿ ಎಂದಿಗೂ ಕೂಡ ಮರೆಯಬಾರದಂತಹ ಸತ್ಯವಾಗಿರಬೇಕು ಅವನು ವಾಸಿಯಾಗುತ್ತಾನೆ ಆಲಯದಲ್ಲಿ ಕಾಣಿಸಿಕೊಳ್ತಾನೆ ಆದರೆ ಏಸು ಅವನನ್ನು ಎಚ್ಚರಿಸುತ್ತಾರೆ ಯಾವುದು ಆ ಎಚ್ಚರಿಕೆ ಎಂದರೆ ಅದಾದ ನಂತರ ಏಸು ದೇವಾಲಯದಲ್ಲಿ ಅವನನ್ನು ಕಂಡುಕೊಂಡು ಒಂದು ಮಾತನ್ನು ಹೇಳ್ತಾರೆ ಅದೇನೆಂದರೆ ಇಗೋ ನೀನು ಸ್ವಸ್ಥತೆಯನ್ನೂ ಹೊಂದಿಕೊಂಡಿದ್ದೀ ಮತ್ತಷ್ಟು ಹೆಚ್ಚು ಕೇಡು ನಿನಗೆ ಸಂಭವಿಸಲಾರದ ಹಾಗೆ ಇಲ್ಲವೇ ಕೇಡುಂಟಾಗಲಾರದ ಹಾಗೆ ಇನ್ನು ಮೇಲೆ ನೀನು ಪಾಪವನ್ನು ಮಾಡಬೇಡ ವಾಸಿಯಾಗಿದೆ ಬಹಳ ಸಂತೋಷ ಆದರೆ ಕೇಳು ವಾಸಿಯಾದ ನಂತರ ಸ್ವಸ್ಥತೆ ಹೊಂದಿದ ನಂತರ ದೇವ್ರು ನಿನ್ನನ್ನು ಕನಿಕರಿಸಿ ಕೃಪೆ ತೋರಿಸಿ ನಿನ್ನನ್ನು ಕಷ್ಟಗಳಿಂದ ಕಣ್ಣೀರಿನ ಕಣವೆಯಿಂದ ನಿನ್ನನ್ನು ಹೊರಗೆ ಕರತಂದ ನಂತರ ಮತ್ತೆ ಹಿಂದಕ್ಕೆ ತಿರುಗಿ ಎಂದಿಗೂ ನೋಡಬಾರದು ಮತ್ತೆ ಬಿಟ್ಟು ಬಿಟ್ಟ ಪಾಪದ ತಂಟಿಗೆ ಎಂದಿಗೂ ಹೋಗಬಾರದು ಮತ್ತೆ ಬಿಟ್ಟು ಬಿಟ್ಟಿರುವ ಸ್ನೇಹದ ತಂಟಿಗೆ ಎಂದಿಗೂ ಹೋಗಬಾರದು ಮತ್ತೆ ಬಿಟ್ಟು ಬಿಟ್ಟಿರುವಂತಹ ತುಚ್ಛವಾದ ನೀಚವಾದ ಅಲ್ಪಕಾಲ ಪಾಪಭೋಗಗಳ ಬಳಿಗೆ ಎಂದಿಗೂ ಹೋಗಬಾರದು ಅಂದ್ಕೊಳ್ತಾ ಇದ್ದೀರಾ ಯಾರಾದ್ರೂ ಬ್ರದರ್ ಹೋದ್ರೆ ಏನಾಗುತ್ತೆ ಬ್ರದರೆಂದು ಏನು ಹೋದ್ರೆ ಏನಾಗುತ್ತೆ ಬ್ರದರ್ ಇದು ನನ್ನ ಮಾತಲ್ಲ ಕರ್ತನಾದ ಕ್ರಿಸ್ತನು ಹೇಳುತ್ತಾರೆ ಹೋದ್ರೆ ಏನಾಗುತ್ತೆ ಗೊತ್ತಾ ಮತ್ತಷ್ಟು ಹೆಚ್ಚು ಕೇಡು ನಿನ್ನ ಮೇಲೆ ಬಂದು ಬೀಳುತ್ತೆ ಆಗಲೇ ಕೇಡನ್ನು ಅನುಭವಿಸಿದ ಎಷ್ಟು ಕಾಲದವರೆಗೂ ಹೇಳಿ ಮೂವತ್ತು ಎಂಟು ವರ್ಷಗಳವರೆಗೂ ಮತ್ತಷ್ಟು ಹೆಚ್ಚು ಕೇಡು ಅಂದರೆ ಡಬಲ್ ಅಂದ್ರೆ ಎಷ್ಟಾಗತ್ತೆ ಹೇಳಿ ಎಷ್ಟು ಕಾಲ ಗೊತ್ತಾ ಎಪ್ಪತ್ತಾರು ವರ್ಷಗಳವರೆಗೂ ಬದುಕಿರುತ್ತಾನು ಅಲ್ಲಿವರೆಗಿರ್ತಾನು ಅಂದ್ರೆ ಅರ್ಥ ಗೊತ್ತಾ ನೀನು ಸಾಯುವವರೆಗೂ ಆ ಕೇಡು ನಿನ್ನನ್ನು ಕಾಡುತ್ತಲೇ ಇರುತ್ತೆ ವಾಸಿಯಾದ ನಂತರ ಬದಲಾದವರಾಗಿ ಜೀವಿಸಬೇಕೇ ಹೊರತು ಬದುಕನ್ನು ಬೀದಿಯ ಪಾಲಾಗಿ ಎಂದಿಗೂ ಕೂಡ ಮಾಡಿಕೊಳ್ಳಬಾರದು ಒಂದು ವೇಳೆ ಹಿಂದಕ್ಕೆ ಹೋಗುತ್ತೇನೆ ಅನ್ನುವುದಾದರೆ ಮತ್ತೆ ಅದೇ ಹಳೆಯ ಹೊಲಸಾದ ಜೀವಿತ ಸ್ಟಾರ್ಟ್ ಮಾಡುತ್ತೇನೆ ಎಂಬ ಸಾಹಸ ನಮ್ಮಲ್ಲಿ ಯಾರಾದ್ರೂ ಮಾಡುವುದಾದರೆ ಮತ್ತಷ್ಟು ಹೆಚ್ಚು ಶಾಪ ಬರ್ಲಿಕ್ಕಿದೆ ಮತ್ತಷ್ಟು ಹೆಚ್ಚು ಕೇಡು ಬರ್ಲಿಕ್ಕಿದೆ ಮತ್ತಷ್ಟು ಹೆಚ್ಚು ಕಷ್ಟ ಬರ್ಲಿಕ್ಕಿದೆ ಮತ್ತಷ್ಟು ಭಯಂಕರವಾದ ವ್ಯಾಧಿ ಬರ್ಲಿಕ್ಕಿದೆ ಮತ್ತಷ್ಟು ದುರ್ಘಟನೆಯ ಪರಿಸ್ಥಿತಿ ಬರಲಿಕ್ಕಿದೆ ಆ ಪರಿಸ್ಥಿತಿ ಬರದೇ ಇರಬೇಕಾದರೆ ಎಂದಿಗೇ ಆಗಲಿ ಮತ್ತೆ ಹಿಂದಕ್ಕೆ ತಿರುಗಿ ನೋಡಬೇಡಿರೆಂದು ಕರ್ತನಲ್ಲಿ ಮನವಿ ಮಾಡಿಕೊಳ್ತೇನೆ ಇದಿನ ದೇವರು ನಿಮ್ಮ ಸಂಗಡವೇ ಮಾತಾಡ್ತಿದ್ದಾರೆ ನಿಮ್ಮನ್ನು ನಾನು ಮೇಲಕ್ಕೆ ಎತ್ತುತ್ತೇನೆ ಎಂದು ಈ ದಿನ ನಿಮ್ಮನ್ನು ನಾನು ವಾಸಿ ಮಾಡಲಿಕ್ಕಿದ್ದೇನೆ ನೀವು ಮಾಡಬೇಕಾದದೆಲ್ಲ ನನ್ನ ಮಾತು ಕೇಳಿ ನನ್ನ ಮಾತಿಗೆ ವಿಧಿಯರಾಗಿ ನೀವು ಬಿದ್ದಿರುವ ಸ್ಥಳದಿಂದ ಏನ್ಮಾಡಬೇಕು ಎದ್ದೇಳಬೇಕು ಹೌದು ನಾನು ಎದ್ದೇಳುತ್ತೇನೆ ಅನ್ನುವಂಥವ್ರಿರುವುದಾದ್ರೆ ದೇವ್ರು ನಿಮ್ಮಂಥವರನ್ನೇ ಈ ದಿವಸ ಬದಲಾಯಿಸಲು ಬಯಸುತ್ತಿದ್ದಾರೆ ನಾನು ಎದ್ದೇಳುತ್ತೇನೆ ದೇವರೇ ಬಿದ್ದಿರುವ ಸ್ಥಿತಿಯಿಂದ ನಾನು ಎದ್ದೇಳುತ್ತೇನೆ ಪಾಪಿಷ್ಠ ಸ್ಥಿತಿಯಿಂದ ನಾನು ಎದ್ದೇಳುತ್ತೇನೆ ದೇವರೇ ಬಿದ್ದಿರುವ ಸ್ಥಿತಿಯಿಂದ ಎದ್ದೇಳುತ್ತೇನೆ ಅನಾರೋಗ್ಯ ಸಮಸ್ಯೆದಿಂದ ನಾನು ಎದ್ದೇಳಬೇಕೆಂದು ಆಶಿಸುತ್ತಿದ್ದೇನೆ ದೇವರೇ ಆರ್ಥಿಕ ಸಮಸ್ಯೆಗಳಿಂದ ಎದ್ದೇಳಬೇಕೆಂದು ಆಶಿಸುತ್ತಿದ್ದೇನೆ ದೇವರೇ ನನ್ನನ್ನು ಎಬ್ಬಿಸುವಿಯಾ ಎಬ್ಬಿಸಯ್ಯಾ ಎಂದು ಪ್ರಾರ್ಥಿಸೋಣವೇ ಆ ದಿನ ಆ ವ್ಯಕ್ತಿ ಯೇಸುವಿನ ಮಾತಿಗೆ ವಿಧಿಯನಾದ ನೀವು ಮಾಡಬೇಕಾದದೆಲ್ಲ ಒಂದೇ ಅದೇನೆಂದರೆ ನಿಮ್ಮ ಪಾಪವನ್ನು ಬಿಟ್ಟು ಬಿಡಿರಿ ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಯಾಕೆಂದರೆ ಮತ್ತೆ ಅಲ್ಲಿಗೆ ಬಂದು ಎಲ್ಲಿ ಕೂತ್ಕೊಳ್ತೀಯೇನೋ ಅಲ್ಲಿ ಹಾಸಿಗೆ ಇರುವುದಾದರೆ ಮತ್ತೆ ಬ್ಯಾಕ್ ಬರುತ್ತೀ ಹಾಸಿಗೆ ಹೊತ್ತುಕೊಂಡು ನಡೆ ಮತ್ತೆ ಹಿಂದಕ್ಕೆ ಬರುವ ಹಾಗಿಲ್ಲ ಮತ್ತೆ ಹಿಂದಕ್ಕೆ ಬರುವ ಹಾಗಿಲ್ಲ ಮುಂದಕ್ಕೆ ಹೋಗು ಸಹೋದರ ಸಹೋದರಿಯರೇ ಕೇಳ್ತಾ ಇದ್ದೀರಾ ಏಸು ಹೇಳ್ತಿದ್ದಾರೆ ಮತ್ತೆ ಹಿಂದಕ್ಕೆ ಬರುವ ಹಾಗಿಲ್ಲವೆಂದು ನೀವೆಂದಿಗೂ ಹಿಂದಕ್ಕೆ ಬರಬಾರದು ಈ ದಿನ ದೇವರು ನೇರವಾಗಿ ನಿಮ್ಮೊಂದಿಗೆ ಮಾತಾಡಿದ್ದಾರೆ ಇದ್ದ ಸ್ಥಳದಲ್ಲಿಯೇ ನಿಮ್ಮ ಜೀವಿತ ಯೇಸುವಿಗೆ ಅರ್ಪಿಸಿಕೊಡಿರಿ ಏಸುವೆ ಮತ್ತೆ ಮತ್ತೆ ಈ ಪಾಪಿಷ್ಟ ಜೀವಿತದ ತಂಟೆಗೆ ಬರೋದಿಲ್ಲ ದೇವರೇ ಮತ್ತೆ ಹಿಂದಕ್ಕೆ ತಿರುಗಿ ನೋಡೋದಿಲ್ಲ ದೇವರೇ ಮತ್ತೆ ಹಿಂದಕ್ಕೆ ಹೋಗೋದಿಲ್ಲ ದೇವರೇ ಹಿಂದಕ್ಕೆ ಹೋಗಿ ಎರಡು ಪಟ್ಟರಷ್ಟು ಶಿಕ್ಷೆ ತಂದಿಕೊಳ್ಳೋದಿಲ್ಲ ದೇವರೇ ಈಗಾಗಲೇ ಕಷ್ಟಗಳನ್ನು ಹಾದು ಹೋಗ್ತಾ ಇದ್ದೇನೆ ದೇವ್ರೆ ಅಷ್ಟು ಸಾಕು ದೇವ್ರೆ ಇಷ್ಟು ಸಾಕು ನನ್ನನ್ನು ಮೇಲೆ ಕೆತ್ತು ನನ್ನನ್ನು ಬದಲಾಯಿಸು ಏಸಯ್ಯ ನನ್ನನ್ನು ಕನಿಕರಿಸು ಏಸಯ್ಯ ನನ್ನನ್ನು ಶುದ್ಧೀಕರಿಸು ಏಸಯ್ಯಾ ನನ್ನನ್ನು ಪವಿತ್ರಗೊಳಿಸು ಏಸಯ್ಯ ಎಂದು ಪ್ರಾರ್ಥಿಸುವಂಥವರು ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ ಮಹಾಪರಿಶುದ್ಧನಾದ ನಮ್ಮ ಪ್ರಿಯ ಪರಲೋಕದ ತಂದೆಯೇ ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ನನ್ನೊಂದಿಗೆ ನಮ್ಮೆಲ್ಲರೊಂದಿಗೆ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳನ್ನು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವಯ್ಯ ಮೂವತ್ತೆಂಟು ವರ್ಷಗಳಿಂದ ಬಿದ್ದು ಹಾಳಾಗಿರುವಂತಹ ಆ ವ್ಯಕ್ತಿಗೆ ಅಯ್ಯ ಅವನಿಗೆ ಆ ಸೇರಲಿಲ್ಲ ವಾಸಿಯಾಗುತ್ತಾನೆಂದು ಆದರೆ ಅವನಲ್ಲಿ ಆಸೆ ಹುಟ್ಟಿಸಿರೋದೇ ನೀವು ನಿರಾಶೆ ತೊಲಗಿಸಿರೋದು ನೀವು ನಿರುತ್ಸಾಹವನ್ನು ತೊಲಗಿಸಿರೋದು ನೀವು ನಿರೀಕ್ಷೆಯನ್ನು ಹುಟ್ಟಿಸಿದ್ದು ನೀವು ಅವನನ್ನು ನಡೆಸಿರೋದು ನೀವು ತಂದೆಯೇ ನೀವು ಅದ್ಭುತ ಸ್ವರೂಪನಾಗಿದ್ದೀರಿ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದೀರಿ ಹಾಗೆ ಬಿದ್ದಿರುವವನು ತನ್ನ ಜೀವಿತದಲ್ಲಿ ಎಂದಿಗೂ ಊಹಿಸಿರಲಿಲ್ಲ ಅವನು ಒಂದು ಅದ್ಭುತವನ್ನು ಕಾಣುತ್ತಾನೆ ಎಂಬುದಾಗಿ ಒಳ್ಳೆ ದಿನ ಕಾಣುತ್ತೇನೆ ಎಂದು ಅಂದುಕೊಂಡಿರಲಿಲ್ಲ ಆದರೆ ದೇವರೇ ಅವನಿಗೆ ಒಳ್ಳೆ ದಿನಗಳನ್ನು ದಯಪಾಲಿಸಿದ್ರಿ ಈ ದಿನ ನಮ್ಮಲ್ಲಿಯೂ ಕೆಲವರು ಅಂತಹ ದಿನಕ್ಕೋಸ್ಕರ ಎದುರು ನೋಡ್ತಿದ್ದಾರೆ ದೇವರೇ ನಮ್ಮ ಜೀವಿತದಲ್ಲಿಯೂ ಒಳ್ಳೆ ದಿನಗಳು ಬರಬೇಕು ನಮ್ಮ ಜೀವಿತದಲ್ಲಿಯೂ ಶುಭ ದಿನಗಳು ಬರಬೇಕು ನಮ್ಮ ಜೀವಿತದಲ್ಲಿರುವ ಕಷ್ಟಗಳು ತೊಲಗಬೇಕು ನಾನು ನಾವೆಲ್ಲರೂ ಸಂತೋಷವಾಗಿ ಜೀವಿಸಬೇಕು ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸಬೇಕು ಆಲಯದಲ್ಲಿ ಕಾಣಿಸಿಕೊಳ್ಳಬೇಕು ಆಲಯದಲ್ಲಿ ಆತನ ದೃಷ್ಟಿಯಲ್ಲಿ ನಾನು ಬೀಳಬೇಕು ಹಳೆಯ ಜೀವಿತಕ್ಕೆ ಮತ್ತೆ ತಿರುಗಿ ಹೋಗಲಾರದೆ ನೀತಿಯಿಂದ ಜೀವಿಸಬೇಕು ಏಸುವೆ ಅಂತಹ ಶಕ್ತಿ ನನಗೆ ದಯಪಾಲಿಸಿರಿ ಎಂದು ಪ್ರಾರ್ಥಿಸುವಂತಹ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಲಾಲಿಸಿ ನಿಮ್ಮ ನಾಮ ಮಹಿಮೆ ಪಡಿಸಿಕೊಳ್ಳಿರೆಂದು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದೇವೆ ತಂದೆಯೇ ಆಮೇನ್ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ